ಪ್ರತ್ಯಕ್ಷ ಅಭ್ಯರ್ಥಿಯಾಗಿ ನಾನು ಹಲವಾರು ವರ್ಷಗಳ ನಿಕಟವಾದ ಒಂದು ಸಂಬಂಧ ಬೆಳೆದು ಬಂದಿದೆ. ಪ್ರತಿಯೊಂದು ಸಂದರ್ಭದಲ್ಲಿ ಅಗತ್ಯವಿರುವಂತಹ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ, ನಿಮ್ಮ ಸಹಕಾರ ನೀಡಿದ್ದೀವಿ. ನಿಮ್ಮ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿ ಬಂದಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ 2013 ಇಸವಿಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದೆ. ಬೇರೆ ಬೇರೆ ತರಹದ ಪ್ರಚಾರಗಳು ತುಂಬಾ ಮಟ್ಟದಲ್ಲಿ ನಡೆಯಿತು. ನಾವು ಅದನ್ನು ಒಂದು ನಮ್ಮ ನೈತಿಕ ಬಲ ಇದ್ದಿದ್ದರಿಂದ ದೇವರು ಕೊಟ್ಟ ಆ ಶಕ್ತಿಯೊಂದಿಗೆ ಅದನ್ನು ಸಮರ್ಥವಾಗಿ ಈ ಮಾಧ್ಯಮಗಳು ಪ್ರತಿಯೊಂದರಲ್ಲಿ ನನ್ನ ಮೇಲೆ ಅಪಾದಕ್ಕೆ ಆ ಚುನಾವಣೆ ಆಯಿತು. ನಾನು ಅಧ್ಯಕ್ಷನಾಗಿ ಆಯಿತು. ನನ್ನೊಟ್ಟಿಗೆ ಸ್ಪರ್ಧಿಸಿದ್ದ ಎಲ್ಲ ಮಂದಿ ಚುನಾಯಿತರು, ಅವರೊಟ್ಟಿಗೆ ಸ್ಪರ್ಧಿಸಿದ್ದ ಎಲ್ಲ ಮಂದಿ ಸೋತು. ಈಗ ನಂತರದ ಬೆಳವಣಿಗೆ ಏನಂದರೆ, ನಾನು ಅಧ್ಯಕ್ಷನಾಗಿ 3 ಇದ್ದೆ. ದೇವರ ಅವಕಾಶ ಅವರ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಒಳ್ಳೆಯ ಉದ್ದೇಶದಿಂದ, ಯಾಕಂದ್ರೆ ನಮ್ಮದು ಎ ಬಿ ಶೆಟ್ಟಿ ಸಭಾಭವನ ಅಂತ ಸಭಾಭವನ ಇದು ನಮ್ಮ ಸತೀಶ್ ಚಂದ್ರ ರೆಡ್ಡಿ ಅವರ ಕಾಲದಲ್ಲಿ ಕಟ್ಟಿ. ಆ ಸಭಾಭವನ ಜೀರ್ಣಾವಸ್ಥೆಯಾಗಿತ್ತು, ಅದು ಒಂದು ಕಡೆಗೆ ವಾಲಿತ್ತು ಮತ್ತು ಫ್ಯಾನುಗಳೆಲ್ಲ ಕನ್ನಡಷ್ಟಕ್ಕೆ ಬೀಳುವಂಥ ಸ್ಥಿತಿಗಳಿತ್ತು. ನಮ್ಮ ಆತ್ಮೀಯ ಮುಖ್ಯವಾದ ಪರಿಚಯವರು ಸಿದ್ಧ ಮಂಜುನಾಥ ಭಂಡಾರಿಗಳ ಮಗುವಿನ ಮದುವೆಯಲ್ಲಿ ಏನೋ ದೊಡ್ಡ ದುರ್ಘಟನೆಯೇ ನಡೆದು ಹೋಗ್ತೀವಿ, ದೇವರದಿಂದ ಏನಾಗಲಿಲ್ಲ. ಆ ಕಾಲದಲ್ಲಿ ಇವರು ಅಮರನಾಥ ಶೆಟ್ಟ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಆಡಳಿತ ಮಂಡಳಿ ಒಂದು ನಿರ್ಣಯ ಮಾಡಿತ್ತು, ಈ ಸಭಾಭವನದಿಂದ ನಮಗೆ ಯಾವುದೇ ಪ್ರಯೋಜನ ಇಲ್ಲ, ಇದರಿಂದ ನಮಗೆ ಖರ್ಚಾಗ್ತದಲ್ಲಿ ಲಾಭ ಆಗುವುದಿಲ್ಲ, ಇದನ್ನು ತೆಗೆದು ಒಂದು ಹೊಸ ಸಭಾಭವನ ಮತ್ತು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂಬ ನಿರ್ಣಯವನ್ನು ಅಮರನಾಥ ಶೆಟ್ಟ ಅಧ್ಯಕ್ಷ ಆಗಿದ್ದಾಗ ಆಡಳಿತ ಮಂಡಳಿ ಮಾಡಿತ್ತು. ಇದಾಗಲೇ ಹೇಳಿದ್ದು ನಾನು ಅಧ್ಯಕ್ಷನಾಗಿದ್ದಾಗ ಆದ ನಿರ್ಣಯ ಇಲ್ಲ, ಈ ಸಭಾಭವನವನ್ನು ಕೆಡವಬೇಕು, ಬೇರೆ ನಡೆಸಬೇಕಾದ ನಿರ್ಣಯ ಆದದ್ದು ಅಧ್ಯಕ್ಷ ಅಮರನಾಥ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ. ಆಯಿತು, ಅವರ ಆ ಸಂದರ್ಭದಲ್ಲಿ ಎ ಜಿ ಶೆಟ್ಟಿಯವರನ್ನು ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಎ ಜಿ ಶೆಟ್ಟರು ತುಂಬ ಪ್ರಯತ್ನ ಮಾಡಿದ್ರು, ಅಮರನಾಥ ಶೆಟ್ಟರು ಪ್ರಯತ್ನ ಮಾಡಿದ್ರು, ಆದ ಕಾರಣಾಂತರದಿಂದ ಕಟ್ಟಡ ನಿರ್ಮಾಣದ ಕಾರ್ಯ ಮುಂದೆ ಹೋಗಲಿಲ್ಲ. ನಂತರ ನಾನು ಅಧ್ಯಕ್ಷನಾಗಿ ಬಂದೆ. ಬಂದಾಗ ನಾವು ಪುನಃ ನಮ್ಮ ಆಡಳಿತ ಮಂಡಳಿ ಅಂದರೆ ಆಡಳಿತ ಮಂಡಳಿಯಲ್ಲಿ 3 ಜಿಲ್ಲೆಯಿಂದ 88 ಮಂದಿ ಆಯ್ಕೆ ಆಗ್ತೀವಿ. ಹೊರಗಡೆ ದೇಶ ಇಡೀ ಜಗತ್ತಿನಾದ್ಯಂತ ನಮಗೆ ಸದಸ್ಯರಿದ್ದಾರೆ. ಯಾವುದೇ ಒಂದು ಸಂಘದ ಒಂದು ಚಿಕ್ಕ ಸ್ವತ್ತನ್ನು ಮಾರುವುದಾದ್ರೂ, ಒಂದು ಕಟ್ಟಡವನ್ನು ಕಟ್ಟುವುದಾದ್ರೂ, ಕೆಡೋದಾದ್ರೂ, ಭೂಮಿಯನ್ನು ಮಾರುವುದಾದ್ರೂ ಯಾರಿಗೆ ಯಾವುದೇ ಅಧಿಕಾರ ಇಲ್ಲ, ಅಧ್ಯಕ್ಷನೇ ಅಧಿಕಾರ ಇಲ್ಲ. ನಮ್ಮ ಆಡಳಿತ ಮಂಡಳಿಯಲ್ಲಿ ಪುನಃ ನಿರ್ಣಯ ಆಯಿತು, ನಮ್ಮ ಈ ಸ್ವತ್ತಿನಲ್ಲಿ ನಮಗೆ ಲಾಭವಿಲ್ಲ, ಇದನ್ನು ಕೆಡಲು ನಾವು ಪುನಃ ಒಂದು ಹೊಸತ್ತಾದ ಒಂದು ದೊಡ್ಡ ಬೃಹತ್ ಕಟ್ಟಡವನ್ನು ಕಟ್ಟಬೇಕು. ಅದರಿಂದ ಬಂದ ಲಾಭವನ್ನು ನಮ್ಮ ಸಮಾಜದ ಭಾಗವರ ಅಭಿವೃದ್ಧಿಗೆ ಉಪಯೋಗಿಸಬೇಕಂತ ಹಾಗೆ ಕಾರ್ಯಕಾರಿ ಸಮಿತಿ ನಿರ್ಣಯ ಮಾಡಿದಂತೆ ಕಟ್ಟಡವನ್ನು ನಾವು ಪುನಃ ಪರಿಶೀಲಿಸಿದಾಗ ಇದು ಇನ್ನು ಮುಂದೆ ಸ್ವಲ್ಪ ದಿವಸ ಬಿಟ್ಟರೆ ಕೆಳಗಿನ ಮನೆಗೂ ಬೀಳ್ಬೋದು. ಒಂದು ವೇಳೆ ಹಾಲು ಬಾಡಿಗೆ ಕೊಟ್ಟರೆ ಅಲ್ಲಿ ಜೀವ ಹೋಗುವಂಥ ಪರಿಸ್ಥಿತಿ ಬರ್ಬೋದು. ಸಾವಿರಾರು ಮಂದಿ ಒಳಗೆ ಇರುವ ಹಾಲ್ ಬಿದ್ದರೆ ಅಪಾಯ ಅಂತ. ನಾವು 7 ಆ ಹಾಲನ್ನು ಬಂದಿಟ್ಟಿದ್ದೆವು. 7 ಬಂದಿಟ್ಟ ನಂತರ ನಾವು ಪತ್ರಿಕಾ ಪ್ರಕಟಣೆ ಕೊಟ್ಟು ಆಡಳಿತ ಮಂಡಳಿಯಲ್ಲಿ ನಿರ್ಣಯದಂತೆ ಪತ್ರಿಕಾ ಪ್ರಕಟಣೆ ಕೊಟ್ಟು ಆನಂತರ ಟೆಂಡರ್ ಕರೆದು ಆ ಕಟ್ಟಡವನ್ನು ನಿರ್ಮೂಲ ಮಾಡಲಾಯಿತು. ಆನಂತರ ಅದನ್ನು ಲೆವೆಲ್ ಮಾಡಲಾಯಿತು. ಯಾಕೆಂದರೆ ನಾವು ಹೊಸ ಕಟ್ಟಡ ಬಂದು ಲೆವೆಲ್ ಎಲ್ಲ ಮಾಡಲೇಬೇಕು. ಆದರೆ ನಾವು ಕಟ್ಟಡ ಕಟ್ಟುವ ಪ್ರಕ್ರಿಯೆ ಮುಂದೆ ಹೋದಾಗ ನನ್ನ ಭೂಮಿಯನ್ನು ನಮ್ಮದು ತೆಕ್ಕೊಂಡು 110 ವರ್ಷದ ಹಿಂದೆ ಈ ದಾಖಲೆಗಳು ಯಾವುದೂ ಸರಿ ಇರಲಿಲ್ಲ. ಕಟ್ಟಡ ಕಟ್ಟಬೇಕಾದ್ರೆ ಎಲ್ಲ ದಾಖಲೆ ಸರಿ ಬೇಕು ನಮಗೆ. ಸೊ ಆ ದಾಖಲೆ ಸರಿ ಮಾಡುವಾಗ ನಮಗೆ ಸಾಧಾರಣ 2 ವರ್ಷ 11 ಆಯಿತು ಎಲ್ಲ ದಾಖಲೆಗಳು ಕಟ್ಟಡ ಸರಿ ಮಾಡಲಿಕ್ಕೆ. ಅದು ಆದ ನಂತರ ನಮ್ಮ ಕಟ್ಟಡದ ಲೈಸೆನ್ಸ್ನ ಪ್ರಕ್ರಿಯೆ ಪ್ರಾರಂಭ ಮಾಡುವಾಗ ನಮ್ಮ ಜಾಗ ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಝೋನ್ನಲ್ಲಿ, ಆ ಪಬ್ಲಿಕ್ ಸೆಮಿ ಪಬ್ಲಿಕ್ ಝೋನ್ನಲ್ಲಿ ನಮಗೆ ಯಾವುದೇ ಕಟ್ಟಡವನ್ನು ಕಟ್ಟಲಿಕ್ಕೆ ಕಮರ್ಷಿಯಲ್ ಅವಕಾಶವಿಲ್ಲ. ನಾವು ನಮ್ಮ ಅರ್ಜಿ ಕೊಟ್ಟೆವು ಮ್ಯಾಂಗ್ಲೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಝೋನ್ ಚೇಂಜ್ ಮಾಡಲಿಕ್ಕೆ. ಝೋನ್ ಚೇಂಜ್ ಮಾಡುವಂಥ ಪ್ರಕ್ರಿಯೆ ತುಂಬ ಸಮಯ ತೆಗೆದುಕೊಂಡಿತ್ತು. ಆ ಝೋನ್ ಚೇಂಜ್ ಆದಮೇಲೆ ಆ ಝೋನ್ ಚೇಂಜ್ ಇದ್ದು ಆಗದೆ ಇಳಿದು ನಮ್ಮ ಆ ಅವಧಿಯಲ್ಲಿ ಆದದ್ದು ಆ ಝೋನ್ ಚೇಂಜ್ ಆಯಿತು. ನಮಗೆ ಕಮರ್ಷಿಯಲ್ ಝೋನ್ಗೆ ಅವರು ಅನುಮತಿ ಕೊಟ್ಟರು ಚೇಂಜ್ ಮಾಡಿ. 1 ಚೆಲ್ಲಿ ಹೀಗೆ ಸರ್ಕಾರ ಮೂಡ ಈಗ ಮುಂದೆ ಹಿಂದೆ ಹೋಗಿ 1 ಚೆಲ್ಲಿ ಅದಕ್ಕೆ ಕೊಡಿ.
ಈ ಪ್ರಕ್ರಿಯೆ ಆದ ನಂತರ ನಾವು ಒಂದೆರಡು ಕಮರ್ಷಿಯಲ್ ಕನ್ವರ್ಷನ್ಗೆ ಅರ್ಜಿ ಕೊಟ್ಟೆವು. ಕಮರ್ಷಿಯಲ್ ಕನ್ವರ್ಷನ್ ಸಹ ಆ ಕಾಲದಲ್ಲಿ ಕನ್ವರ್ಷನ್ ಸ್ವಲ್ಪ ಸಮಯ ನಿಂತಿತ್ತು. ನಂತರ ನಮಗೆ ಕನ್ವರ್ಷನ್ ಸಿಕ್ಕಿತ್ತು. ಕಮರ್ಷಿಯಲ್ ಕನ್ವರ್ಷನ್ ಆರ್ಡರ್ ಸಹ ಇಲ್ಲಿ ನಮಗೆ ಬಂದಿದೆ. ಅದಾದ ನಂತರ ನಾವು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮುಂದಿರುವುದು. ನಮ್ಮ ಇಲ್ಲಿಯ ಸಣಶೆಟ್ಟಿ ಆರ್ಕಿಟೆಕ್ಟ್ ಅವರು ಮತ್ತು ಬೆಂಗಳೂರಿನ ವಿಖ್ಯಾತ ಆರ್ಕಿಟೆಕ್ಟ್ ಅನೂಪ್ ನಾಯ್, ಕೆ ಎನ್ ಆಲ್ ಮತ್ತು ಅವರ ಮಗ ಸುಪ್ರೀಂ, ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಸಮಾಲೋಚನೆ ಮಾಡಿ ಯಾವ ಥರದ ಕಟ್ಟಡ ಕಟ್ಟಬಹುದು ಎಂದು ನಿರ್ಣಯಕ್ಕೆ ಬಂದು ಅವರಿಗೆ ಜವಾಬ್ದಾರಿಯನ್ನು ಬಿಟ್ಟುಕೊಟ್ಟೆವು. ಅವರು ಕೆಲವು ತಿಂಗಳು ಇದರ ಬಗ್ಗೆ ಕೆಲಸ ಮಾಡಿ ಒಂದು 735,000 ಸ್ಕ್ವೇರ್ ಫೀಟ್ ಕಟ್ಟಡ ಕಟ್ಟುವ ಒಂದು ಯೋಜನೆಯನ್ನು ರೆಡಿ ಮಾಡಿದ್ದು, ಪ್ಲ್ಯಾನ್ ಆಗಿ. ಆ ಪ್ಲ್ಯಾನ್ ಆದಮೇಲೆ ಅದರಲ್ಲಿ 3 ತಲೆಮಾಡಿಗಳು, ಅದರಲ್ಲಿ ಪಾರ್ಕಿಂಗ್, ಹಾಗಾಗಿ 1,000 ಕಾರ್ ಪಾರ್ಕ್ ಅಂತ ವ್ಯವಸ್ಥೆ. ಮೇಲೆ 21 ಮಾಡಿಗಳು, ಅದರ ಮೇಲೆ ನಮ್ಮ ಆಡಳಿತ ಕಚೇರಿ ಗಂಟು ಸಂಘದ ಮಾತೃ ಸಂಘದ, ಯಾಕೆಂದರೆ ನಮ್ಮದು ಎಲ್ಲ ಕಡೆ ನಮ್ಮ ಭೂಮಿ ಇದೆ, ಸುತ್ತುಗಳಿದೆ, ಅದನ್ನು ಸೆಂಟ್ರಲ್ ಆಗಿ ಅದನ್ನು ಮಾಡುವಂಥ ಒಂದು ವ್ಯವಸ್ಥೆಗಾಗಿ ಆ ಒಂದು ದೊಡ್ಡ ಆಡಳಿತ ವ್ಯವಸ್ಥೆಗೆ ಕಚೇರಿಯನ್ನು ಸಹ ತಯಾರು ಮಾಡಿದ್ದು. ಇದೆಲ್ಲ ಆದಮೇಲೆ ನಾವು ಮ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಆತರಿಗೆ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರು. ಪ್ಲ್ಯಾನ್ ಅಪ್ರೂವಲ್ ಆಗಿ ಆದರೆ ಮಾತ್ರ ನಮಗೆ ಮತ್ತೆ ಮುಂದಿನ ಹೆಜ್ಜೆಯನ್ನು ಇಲ್ಲಾಗ್ತದೆ. ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಮಗೆ 735,000 ಸ್ಕ್ವೇರ್ ಫೀಟ್ ಕಟ್ಟಡವನ್ನು ಕಟ್ಟಲು ಅನುಮೋದನೆ ದೊರೆತದ್ದಲ್ಲದೆ ಅದಕ್ಕೆ ಬೇಕಾಗುವ ಶುಲ್ಕವನ್ನು ಸಹ ಪಾವತಿಸಿ ಅನುಮೋದನೆಯನ್ನು ನಾವು ಪಡೆದುಕೊಂಡೆವು. ಇದು ಅಭಿವೃದ್ಧಿ ಆದ ನಂತರ ಇದು ನಗರಾಭಿವೃದ್ಧಿ ಪ್ರಾಧಿಕಾರದ ಆರ್ಡರ್. ಆ ನಂತರ ನಮಗೆ ಆಗಬೇಕಾದ ಫೈರ್, ಪೊಲ್ಯೂಷನ್ ಕಂಟ್ರೋಲ್, ಎನ್ವೈರನ್ಮೆಂಟ್, 3 ಪ್ರಕ್ರಿಯೆಗಳು ಚಾಲನೆ ಇದೆ. ಇವಾಗ ಸಾಧಾರಣ ಆಲ್ಮೋಸ್ಟ್ ಫಿನಿಶ್ ಆಗಿದೆ ಫೈರ್ನ ಅವರದ್ದು, ಎಲ್ಲ ಪೂರೈಸಿಕೊಂಡು ಫೈರ್ನ ಅವರು ಕೊಟ್ಟದ್ದು ಈಗ ಮುಂದುವರೆದಿದೆ. ಇನ್ನು ಎನ್ವೈರನ್ಮೆಂಟ್ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರದ್ದು ನಮಗೆ ಪರ್ಮಿಷನ್ ಆದ ಕೂಡಲೇ ನಮಗೆ ಕಟ್ಟಡವನ್ನು ಕಟ್ಟುವ ಪ್ರಕ್ರಿಯೆಗೆ ಮುಂದೆ. ನಾವು ಯಾವುದೇ ಒಂದು ಕ್ರಿಯೆಯನ್ನು ಕಾನೂನು ಬಾಹಿರವಾಗಿ ಮಾಡಲಿಕ್ಕೆ ಹೋಗುದು ಕೆಲವರ ಇದು. ನಾವು ತಲಪಾಯವನ್ನು ಮಾಡುವ ಮುಂದಕ್ಕೆ ಹೋಗುವ ಅಂತ ಇದು ನಮ್ಮ ಸಿಂಗಲ್ ಇದಕ್ಕೆ ಪ್ಲ್ಯಾನ್ ಅಪ್ರೂವ್ಡ್ ಪ್ಲ್ಯಾನ್ ಇದೆ ಮೂಡದಿಂದ ಟೋಟಲ್ ಸೈಟಿಗೆ. ನಮಗೆ ಈ ಎಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಗಿದಿವೆ. ಇನ್ನು ಈ 2-3 ಹಂತದ ಕೆಲಸಗಳು ಮುಗಿದರೆ ಮುಂದೆ ನಮಗೆ ಕಟ್ಟಡ ಕಟ್ಟಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಮತ್ತೆ ಆ ತೊಂದರೆ ಇರುವುದಕ್ಕೆ ಹಣ ಮಾಡಬೇಕು. ಸಾಧಾರಣ ಒಂದು 200 ಕೋಟಿ ಯೋಜನೆ. ಈ ಯೋಜನೆಗೆ ಹಣ ಎಲ್ಲಿಂದ ಬರಬೇಕಂದ್ರೆ ನಾವು ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಭೂಮಿ ಬ್ಯಾಂಕಿಗೆ ಹೋಗಬಹುದು. ನಾವು ಸಮಾಜ ಬಾಂಧವರಿಂದಲೇ ಅದನ್ನು ಹಣವನ್ನು ಸಂಗ್ರಹಿಸಿ ಈ ಕಟ್ಟಡವನ್ನು ಕಟ್ಟುವಂಥ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ತಾವು ತಿಳಿದುಕೊಂಡಂತೆ ನಮ್ಮ ಕೆಲವರು ನಮ್ಮ ಒಟ್ಟಿಗಿದ್ದವರು ಕೆಲವರು ಆರೋಪಗಳನ್ನು ಮಾಡಿ ಸಂಘ ನಿಷ್ಕ್ರಿಯವಾಗಿದೆ, ಸಂಘದಲ್ಲಿ ಏನು ಕೆಲಸಗಳು ಆಗ್ತಿಲ್ಲ. ಇದು 3 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಅಲ್ಲದೆ ಹೊರಗಿನ ಜಿಲ್ಲೆಗಳಿಗೆ ನಾವು ಸಹ ಮಾಡ್ತೇವೆ. ಕುಂದಾಪುರದಲ್ಲಿ ಯೋಜನೆ ನೋಡಿದರೆ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟದ ಬದಿಯಲ್ಲಿ ನಮ್ಮ ಜಾಗಕ್ಕೆ ಪಾರ್ಕಿಂಗ್ ಕಮ್ಮಿ ಆಯಿತು. 1.5 ಕೋಟಿ ಕೊಟ್ಟು ಜಾಗವನ್ನು ನನ್ನ ಈ ಅವಧಿಯಲ್ಲಿ ಮೊದಲನೇ ಅವಧಿಯಲ್ಲಿ ತಗೊಂಡಿದ್ದೆವು, ನಾವು ಖರೀದಿ ಮಾಡಿದ್ದೆವು. ಬ್ರಹ್ಮಾವರದಲ್ಲಿ ಹೊಸದಾಗಿ ಒಂದು ಕಲ್ಯಾಣ ಮಂಟಪ ಮತ್ತು ಕಾಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣ ಆಯಿತು. ನಮ್ಮ ಉಡುಪಿಯಲ್ಲಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನ ಸಾಧಾರಣ 2 ಕೋಟಿ ಖರ್ಚು ಮಾಡಿ ಈಗ ಉಡುಪಿಯಲ್ಲಿ ಒಂದು ಅತ್ಯುತ್ತಮ ಸಭಾಭವನಗಳಲ್ಲಿ ಅದೊಂದು ಅಂತ ನೀವು ಭಾವಿಸ್ಬೋದು. ಅಷ್ಟೊಂದು ಪಾರ್ಕಿನ ವ್ಯವಸ್ಥೆ, ಕಿಚನ್, ಪ್ರತಿಯೊಂದರಲ್ಲಿ ವ್ಯವಸ್ಥೆಗಳು ಉಂಟು. ನಮ್ಮ ಪುತ್ತೂರಿನಲ್ಲಿ ನಮ್ಮ ಸುಂದರರಾಮ್ ಶೆಟ್ಟಿ ಸಭಾಭವನಕ್ಕೆ ಅಲ್ಲದೆ ನಮ್ಮ ಶಾಲೆಗೆ ಅಲ್ಲಿ ಸಾಧಾರಣ 2 ಕೋಟಿ ರೂಪಾಯಿ 58,00,000 ಖರ್ಚು ಮಾಡಿ ಅದೆಲ್ಲ ಕೆಲಸ ಪೂರ್ತಿಯಾಗಿದೆ. ಇನ್ನು ನಮ್ಮ ಲೇಡೀಸ್ ಹಾಸ್ಟೆಲ್ನಲ್ಲಿ ಸಾಧಾರಣ ಅಷ್ಟೇ 1 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಕಂಪ್ಲೀಟ್ ರಿನೋವೇಷನ್ ಆಗಿದೆ. ಮಂಗಳೂರಿನ ಈಗ ಒಂದು ಅತ್ಯುತ್ತಮ ಲೇಡೀಸ್ ಹಾಸ್ಟೆಲ್ ಅಂತ ಲಾಲ್ ಬಂದಿದ್ದು ಹಾಸ್ಟೆಲ್ ಮಾತ್ರ ಸಂಗದ್ದು ನೀವು ಕೇಳಿರ್ಬೋದು. ಮತ್ತೆ ಎಲ್ಲ ನಮಗೆ ಪ್ರತಿ ತಾಲೂಕಿನಲ್ಲಿರುವ ತಾಲೂಕು ಘಟಕಗಳು ಅಂದರೆ ತಾಲೂಕು ಸಮಿತಿಗಳು, ಈ ತಾಲೂಕು ಸಮಿತಿಗಳ ಮುಖಾಂತರ ನಾವು ಸಮಾಜ ಸೇವಾ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಮದುವೆಗೆ, ವೈದ್ಯಕೀಯ, ವಿದ್ಯೆಗೆ, ಪ್ರಾಕೃತಿಕ ವಿಕೋಪದಲ್ಲಿ ಸಂಕಷ್ಟಪಟ್ಟವರಿಗೆ ಅಥವಾ ಇದು ವಿವಿಧ ಖಾಲಿ ಗಂಟರಿಗೆ ಅಂತಲೂ 1% ಬಾಕಿ ಜಾತಿಯವರಿಗೂ ಕೊಡ್ತಾ ಇದ್ದೇವೆ. ಈ ಥರದ ಸೇವೆಗಳನ್ನು ಮಾಡಿದರೂ ವರ್ಷಕ್ಕೆ ಸಾಧಾರಣ 2 ಕೋಟಿಗಿಂತಲೂ ಹೆಚ್ಚಾನ ಈಗ ಇದಕ್ಕೆ ಕೊಡ್ತಾ ಇದ್ದೀವಿ ಸಹಾಯ ಮಾಡಲಿಕ್ಕೆ. ಪ್ರತಿ ಸಂಘದಲ್ಲಿ ಅಲ್ಲಲ್ಲಿ ವಲಯ ಸಂಘಗಳು, ಈಗ ಮೊನ್ನೆ ಕೊಂಡ್ವಾರದಲ್ಲಿ ಒಂದು ಸಂಘ ಕಟ್ಟಿಯಾಯಿತು, 25,00,000 ಅದಕ್ಕೆ ಕೊಟ್ಟಿತು. ಬೆಳ್ತಂಗಡಿಯಲ್ಲಿ ಆಯಿತು, 15,00,000 ಅದಕ್ಕೆ ಕೊಟ್ಟಿತು.
ಇಲ್ಲಿ ವಾಜಪೇಯಿಯಲ್ಲಿ ಆಯಿತು 5 ಲಕ್ಷ, ಅದಕ್ಕೆ ಎಕ್ಕಾರ್ನಲ್ಲಿ ಆಯಿತು ಅದಕ್ಕೆ 5 ಲಕ್ಷ ಕೊಟ್ಟಿತ್ತು. ಈಗ ಉಡುಪಿ ಗ್ರಾಮೀಣ ಅಂತ ಆಯಿತು, 5 ಲಕ್ಷ ಅವರಿಗೆ ಕೊಟ್ಟಿತ್ತು. ಹೀಗೆ ಪಡವಿದ್ಯೆ ಆಯಿತು, 5 ಲಕ್ಷ ಅವರಿಗೆ ಕೊಟ್ಟಿತ್ತು. ಈಗ ಪ್ರತಿಯೊಂದು ಸಂಘಗಳಿಗೂ 5 ಲಕ್ಷ 3 ಲಕ್ಷ. ನಮ್ಮ ಹಣ ಅಲ್ಲ, ಸಂಘದ ಹಣ, ನಮ್ಮ ಹಣವನ್ನು ನಾವು ಕೊಡ್ತೇವೆ. ಅದಂದರೆ ದೊಡ್ಡ ಮೊತ್ತದ ಸಹಾಯ ಮಾಡುವಾಗ ಸಂಘದಿಂದ ಕರ್ಲಿಕ್ಕಾಗ ನಾವು ಸೇರಿಕೊಂಡು ನಾವು ಸಹಾಯ ಮಾಡ್ತೇವೆ. ಈ ಥರದಲ್ಲಿ ನಿರಂತರವಾಗಿ ಸಮಾಜ ಸೇವೆ ನಡೀತಾ ಇದೆ. ಅದರೊಟ್ಟಿಗೆ ನಾವು ನಮ್ಮ ಅನನ್ಯವಾದ ಸಂಸ್ಕಾರ ಆಚಾರ ವಿಚಾರವನ್ನು ಉಳಿಸುವ ನಿಟ್ಟಿನಲ್ಲಿ ನಿರಂತರವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ವಾರಕ್ಕೊಮ್ಮೆ ನೀವು ನೋಡಬಹುದು ಅಲ್ಲಿ ಮಾತೃಸಂಘದ ಭಜನಾ ಮಂಡಳಿ, ಇಡೀ ಅವರ ದುಃಖವನ್ನು ಅವರು ಹೇಳಿಕೊಳ್ತೇವೆ, ಸಮಾಧಾನದಿಂದ ಕೇಳ್ತೇವೆ, ಸಾಧ್ಯವಿದ್ದಷ್ಟು ಸಹಾಯ ಮಾಡ್ತೇವೆ. ಆದರೆ ನೀವು ಒಂದು ಗಮನಿಸಬೇಕು, ನೀವು ಎಷ್ಟು ದೊಡ್ಡ ಮಟ್ಟದ ಹಣವನ್ನು ನೋಡಿ ಈ ಪತ್ರಿಕೆಯಲ್ಲಿ, ನಿಮ್ಮ ಯಾವುದಾದ್ರಲ್ಲಿ ನಮ್ಮ ಪತ್ರಿಕೆ ಉಂಟು ಅದರಲ್ಲಿ, ಅಥವಾ ನೀವು ಕೊಡುವ ನಿಮ್ಮ ಪ್ರದೇಶ, ನಾವು ಎಲ್ಲಿಯೂ ಪ್ರಚಾರವನ್ನು ಮಾಡುವುದಿಲ್ಲ. ಯಾಕೆಂದರೆ ಆ ಜನರು ಕಷ್ಟದಲ್ಲಿರುವವರಿಗೂ ಒಂದು ಸ್ವಾಭಿಮಾನ ಉಂಟು. ಅವರಿಗೆ ಒಂದು 5,000 10,000 20,000 ಎಲ್ಲ ಹಣ ಕೊಟ್ಟು 25,000 ಅವರ ಫೋಟೋವನ್ನು ನಮ್ಮೊಟ್ಟಿಗೆ ಹಾಕಿ ಅವರ ಗೌರವವನ್ನು ಕಡಿಮೆ ಮಾಡುವಂಥ ಉದ್ದೇಶ ನಮ್ಮ ಹತ್ರ ಇಲ್ಲ. ಅದರಿಂದಾಗಿ ಮಾತೃಸಂಘ ಮಾಡುವಂಥ ಇಷ್ಟು ದೊಡ್ಡ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಪ್ರಚಾರ ಇಲ್ಲ, ಇನ್ನು ಮುಂದಕ್ಕೂ ಮಾಡುವುದಿಲ್ಲ. ನಾವು ಸೇವೆಗಾಗಿ ಮಾಡಿದ್ದು, ಅದು ಪ್ರಚಾರಕ್ಕಾಗಿ ಅಲ್ಲ. ಅದರಿಂದಾಗಿ ಕೆಲವರಿಗೆ ಇದು ನಿಷ್ಕ್ರಿಯವಾಗಿದೆ ಅಂತ ಹೇಳಲಿಕ್ಕೆ ಸುಲಭ ಆಗಿದೆ. ಯಾಕೆಂದರೆ ಅವರು 1 ರೂಪಾಯಿ ಕೊಟ್ಟರೂ 100 ರೂಪಾಯಿಗೆ ಪ್ರಚಾರ ಮಾಡ್ತಾರೆ. ನಾವು ಅಂಥ ಪ್ರಚಾರ ಪ್ರಿಯರಲ್ಲ, ಇಲ್ಲಿ ಫೋಟೋಗಳನ್ನು ಹಾಕಿಸ್ಲಿಕ್ಕೆ ಹೋಗುವುದಿಲ್ಲ. ಒಳ್ಳೆಯ ಕಾರ್ಯಕ್ರಮಗಳಿಗೆ ನಿಮ್ಮಂಥವರು ಸಹಕಾರ ಬೇಕಂತ ಇದನ್ನು ಜನರಿಗೆ ತಿಳಿಸಿ ಅಂತ ಹೇಳುವಂಥ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಚುನಾವಣೆ ಬಂದಿದೆ. ಚುನಾವಣೆ ಬಂದಿರುವಾಗ ನಾನು 3 ವರ್ಷದವರೆಗೆ ಅಧ್ಯಕ್ಷರಾಗಿದ್ದೆ. ನೀನು ನನಗೆ ಸಾಕು, ನಾನು ಎಷ್ಟಾಗಿ ಇಲ್ಲ ಅಂತ ಹೇಳಿದೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ. ನೋಡಿ, ನಾನು ಮೊದಲು ಆಗಿದ್ದೆ ಒಂದು ಟರ್ಮ್, ಈಗ 1 ವರ್ಷ ಆಯಿತು, ನಾನು ಮುಂದಿನ ಟರ್ಮಿಗೆ ಆಗೋದಿಲ್ಲ, ನೀವು ಬೇರೆ ಯಾರನ್ನಾದರೂ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ನೀವು ಎಲ್ಲ 3 ಜಿಲ್ಲೆಯವರು ಅಥವಾ ಹೊರಗೆ ಮತ್ತು ಹೊರಗಿನವರು ಇದ್ದೀರಿ, ನೀವು ನಿರ್ಣಯ ಮಾಡಿ. ಫಸ್ಟ್ ಮೀಟಿಂಗ್ನಲ್ಲಿ ಯಾರು ಮಾಡಲಿಲ್ಲ, ಬಟ್ ಹೇಳ್ತಾರೆ ಒಮ್ಮತದ ಒಬ್ಬರ ನಿರ್ಣಯ ಮಾಡಿ ನಾನೇ ಅಧ್ಯಕ್ಷನಾಗಬೇಕು ಎಂಬ ಒಂದು ನಿರ್ಣಯವನ್ನು ಮಾಡಿ ಅಲ್ಲಿ ಎದ್ದು ನಿಂತು ನನ್ನನ್ನು ಹೊರಗೆ ಹೋಗೋದು ಬಿಡದೆ ನಮ್ಮನ್ನು ನೀವು ಒಪ್ಪಿಕೊಳ್ಳಲೇಬೇಕಂತ ಹೇಳಿ ನಿರ್ಣಯ ಮಾಡಿದ ನಿರ್ಣಯದ ಪ್ರತಿ ಇದು ಒಬ್ಬರಲ್ಲಿ ಇಡೀ ಕಂಪ್ಲೀಟ್ ಸಮಿತಿ 3 ಜಿಲ್ಲೆಗಳಲ್ಲಿ ಮತ್ತು ಹೊರಗಿನವರು ಆಯಿತು. ಆ ಸಂದರ್ಭ ಒಪ್ಪಿಕೊಂಡೆ. 2ನೇ ಟರ್ಮ್ ಆಗುವಾಗ ನಾನು ಹೇಳಿದೆ ಇನ್ನೂ ನನಗೆ ಆಗೋದಿಲ್ಲ, ನನ್ನ ವ್ಯಕ್ತಿಗತ ಜೀವನಕ್ಕೂ ಇದು ತುಂಬ ಕಷ್ಟ ಆಗ್ತದೆ. ಸಮಾಜದಲ್ಲಿ ತುಂಬ ಮಂದಿ ಸಾಧಕರು ಇದ್ದಾರೆ, ಸಮರ್ಥರು ಇದ್ದಾರೆ, ನಾವು ಅವರನ್ನು ಕೇಳುವಂಥ ನಮ್ಮ ಹತ್ತಿರದ ವಲಯದಲ್ಲಿ ಹೇಳಿಕೊಂಡು ಫಸ್ಟಿಗೆ ಮೋಹನರ ಹತ್ರ ಕೇಳಿಕೊಂಡದ್ದು. ಈಗ ನೋಡಿ, ನೀವು ಇಲ್ಲಿ ಸಾಮರ್ಥ್ಯ ಉಂಟು, ಸೇವೆ ಮಾಡುವ ಒಂದು ಆಸಕ್ತಿ ಉಂಟು ನಿಮಗೆ, ನೀವು ಸಂಘದ ಅಧ್ಯಕ್ಷರಾಗಿ ಬೇರೆ ಏನೂ ಉಪದ್ರ ಆಗದಾಗಿ ನಾವು ನೋಡ್ಕೊತೇವೆ, ಒಟ್ಟಿಗೆ ಇದ್ದೇವೆ ನಾವೆಲ್ಲ. ಮೋಹನರು ಒಂದೇ ಮಾತು ನಿಮಗೆ ಕೈ ಮುಗಿತೇವೆ, ಸಂಘದ ಒಂದು ಅಧ್ಯಕ್ಷ ಆಗೋದಿಲ್ಲ. ನಾನು ಕಟ್ಟಡ ನಿರ್ಮಾಣಕ್ಕೆ ಯಾವ ಜವಾಬ್ದಾರಿ ನೀವು ಕೊಡ್ತೀವಿ ಕಟ್ಟದು, ಅದನ್ನು ನಾನು ತಿಳ್ಕೊಡ್ತೀನಿ, ಎಲ್ಲ ಕಡೆ ಬರ್ತೇನೆ, ವಾರಕ್ಕೆ 3 ದಿವಸ ಬೇಕಾದರೆ ಸಂಘದಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ದು. ಅವರ ಅಧ್ಯಕ್ಷರಾಗಲಿ ಒಪ್ಪಲಿಲ್ಲ. ಮತ್ತು ಯಜಶೆಟ್ರ ಹತ್ರ ಹೋದೆವು, ಅವರು ವಿನಾಯಕ ಮೋನಾಲು ನಮ್ಮೊಟ್ಟಿಗೆ ಹೋಗ್ಬೋದು. ಯಜಶೆಟ್ರು ಅದೇ ಮಾತನ್ನು ಹೇಳಿದ್ರು, ಅಧ್ಯಕ್ಷನಾಗೋದಿಲ್ಲ, ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷನಾಗದೆ ಮಹಾಪೋಷನಾಗ್ತೇನೆ, ನಿಮ್ಮೊಟ್ಟಿಗೆ ಎಲ್ಲದಕ್ಕೂ ಇದ್ದೇನೆ. ಮತ್ತು ಕೆಲವೊಂದು ಹೆಸರನ್ನು ಹೇಳಿದ್ರೆ ತುಂಬ ಗಣ್ಯ ವ್ಯಕ್ತಿಗಳ ಹತ್ರ ನಾವೆಲ್ಲ ಮೋನಾಲರು ನಾವೆಲ್ಲ ಹೋಗಿ ಈ ಬಗ್ಗೆ ನಮಗೆ ನೀವು ಅಧ್ಯಕ್ಷರಾಗಬೇಕು ಅಂತ ನಾವು ಕೇಳಿಕೊಂಡು, ಯಾರೂ ಆ ಹೊಣೆಯನ್ನು ಹೋಗಲಿಕ್ಕೆ ತಯಾರಾಗಲಿಲ್ಲ. ನಂತರ ಕಾರ್ಯಕಾರಿ ಸಮಿತಿಯ ಮುಂದೆ ಗುಣ ಬಂತು. ನಾನು ಹೇಳಿದೆ, ನೋಡಿ ಇಷ್ಟೆಲ್ಲ ಕೆಲಸ ನಾವು ಮಾಡಿ ಆಯಿತು, ಇನ್ನು ನಿಮ್ಮ ಜವಾಬ್ದಾರಿ, ನೀವೆಲ್ಲ ಆಡಳಿತದಲ್ಲಿರೋ ನೀವು ಯಾರನ್ನಾದರೂ ಒಂದು ಅಭ್ಯರ್ಥಿಯನ್ನು ಸಮರ್ಥ ಆಯ್ಕೆ ಮಾಡಿ. ಯಾರು ಅದಕ್ಕೆ ಮುಂದೆ ಹೋಗಲಿ, 3ನೇ ಮೀಟಿಂಗ್ನಲ್ಲಿ ಅದಕ್ಕಾಗಲಿ, ನಂತರದ ಮೀಟಿಂಗ್ನಲ್ಲಿ ಎಲ್ಲ ಹೆಚ್ಚಿನ ಸದಸ್ಯರು ನೀವೇ ಇದ್ದು ನೀವು ಮುಂದೆ ಹೋಗಿದ್ದೀರಿ, ಕಟ್ಟಡ ಮುಗಿಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ. ಸರಿ, ಹಾಗಾದರೆ ಒಂದು ಮಾತು ಆವಾಗ ಹೇಳಿದೆ, ಚುನಾವಣೆ ಬಿದ್ದರೆ ನಾನು ಬರುವುದಿಲ್ಲ, ಎಲ್ಲ ಕಡೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಸರಿ ಅಂತ ಹೇಳಿದೆ. ಆಯಿತು ಅಂತ ಹೇಳಿ ಎಲ್ಲಿಯೂ ಚುನಾವಣೆ ಇಲ್ಲ ನಾವು ಅಂತ ಮುಂದುವರೆದಾಯ್. ಚುನಾವಣೆ ವಿಷಯ ಇರಲಿಲ್ಲ. ನಾನು ನಮಗೆ ಚುನಾವಣಾ ಆಯೋಗವನ್ನು ಮಾಡ್ತೇವೆ ನಾವು ಯಾವಾಗಲೂ, ಅದು ಪ್ರತಿ ಇದಕ್ಕೆ ನಮ್ಮ ಬಯಲಾದಲ್ಲಿ ಒಂದು ಚುನಾವಣೆ ಹಿರಿಯ ವಕೀಲರನ್ನು ಸೇರಿಸ್ಕೊಂಡು ಚುನಾವಣಾ ಆಯೋಗ ಮಾಡಿದ್ದು. ಅವೆಲ್ಲ ಜವಾಬ್ದಾರಿಯನ್ನು ಅವರಿಗೆ ಬಿಟ್ಕೊಟ್ಟ ಮೇಲೆ ನಾನು ಅಧ್ಯಕ್ಷ ಅಭ್ಯರ್ಥಿಯಾಗಿ ಅರ್ಜಿ ಆಗಿದೆ. ಅಷ್ಟೊತ್ತಿ ಮೇಲೆ ಇಲ್ಲದ ಸುದ್ದಿ ಇಲ್ಲದವರು ಆಲ್ ಆಫ್ ದ ಸಡನ್ ನನ್ನೊಟ್ಟಿಗೆ ಭಾರಿ ತುಂಬ ಕಾಲದಿಂದ ಇದ್ದ ವ್ಯಕ್ತಿ, 30 ವರ್ಷದಿಂದ ಹೆಚ್ಚು ನನ್ನೊಡನೆ ಒಡನಾಟ,
ಎಲ್ಲಾ ದರದಲ್ಲಿ ಅವರಿಗೆ ನಾನು ಎಲ್ಲಾ ದರದ ಸಹಾಯವನ್ನು ಮಾಡಿದ್ದೇನೆ. ಇಡೀ ಕುಟುಂಬಕ್ಕೆ ಗೊತ್ತು, ಅವರು ಗೊತ್ತಿಲ್ಲದೆ ಊರಿನವರಿಗೆ ಗೊತ್ತು, ಅಂತ ಸಹಾಯವನ್ನು ಪಡೆದುಕೊಂಡವರು. ಕೃತಜ್ಞರಾಗಿರುವ ಬದಲು ಬೇರೆ ಒಂದಾದ ಶಬ್ದವನ್ನು ನಾವು ಉಪಯೋಗಿಸುವುದಿಲ್ಲ. ಬೇರೆ ತರದ ಸೀದ ಹೋಗಿ ಅರ್ಜಿ ಹಾಕಿದ್ರು. ಅಷ್ಟೊತ್ತಿಗೆ ಗೊತ್ತಾಯಿತು ನನಗೆ ಅರ್ಜಿ ಹಾಕಲಿಲ್ಲ. ನಂತರ ಅವರ ತಮ್ಮ ಬಂದು, ಇದನ್ನು ವೈಯಕ್ತಿಕವಾಗಿ ಹೇಳಬಾರ್ದು, ಅವರ ತಮ್ಮ ಬಂದು ನನ್ನನ್ನು ಕೂತು ಅವರನ್ನು ಕೂತು ಕೇಳಿದ್ರು ಇದು ಸರಿಯಾಗಿ ನೀನು ಮಾಡುದಂತ ಅವರ ತಮ್ಮನೇ ಅವರ ಹತ್ರ ಕೇಳಿದ್ರು. ಅವರು ಮಾತಾಡಲಿಲ್ಲ. ಅದು ಮುಂದೆ ಇನ್ನೊಬ್ಬನು ತಮ್ಮವರು ಆ ಮಾತನ್ನು ಹೇಳಿದರು. ಆಯಿತು, ಅದು ಕುಟುಂಬದ ವಿಷಯ, ಅವರು ಒಳ್ಳೆಯತನದು. ಆದರೆ ಅರ್ಜಿ ಹಾಕಿದವರು ಅರ್ಜಿ ಹಾಕಿದ್ದು ಚುನಾವಣೆ ಮುಂದೆ. ಆದರೆ ಅವರ ಕೊಡುಗೆ ಏನಂತ ನೀವು ಸಂಘದ ಒಂದು ದಾಖಲೆಗಳನ್ನು ತೆಗೆದು ನೋಡಬೇಕು. 38 ವರ್ಷದಲ್ಲಿ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ಆ ಸಂಘದಲ್ಲಿ 38 ಅಲ್ಲ 100 ವರ್ಷದ ದಾಖಲೆ. ಆ 38 ವರ್ಷದಲ್ಲಿ ಕೋಶಾಧಿಕಾರಿ ಆಗಿದ್ದರು. ಯಾರಾದಂತಾಗಿ ಆದಂತ ಎಲ್ಲರಿಗೂ ಗೊತ್ತುಂಟು. ತಾಲೂಕು ಸಮಿತಿ ನಾನು ಅಧ್ಯಕ್ಷನಾಗಿದ್ದು ತಾಲೂಕು ಸಮಿತಿಯ ಜಿಲ್ಲಾ ಸಮಿತಿಯ ಕನ್ವೆನ್ ಮಾಡಿದೆ. ಇದೆಲ್ಲ ಆಗಿ 38 ವರ್ಷದಲ್ಲಿ ಒಂದೇ ಒಂದು ಆಡಳಿತ ಮಂಡಳಿಯ ಸಭೆಯಲ್ಲಿ ಅವರು ಒಂದು ಕ್ವಶನ್ ಕೇಳಿಲ್ಲ, ಒಂದು ಸಜೆಷನ್ ಕೊಡಲಿಲ್ಲ, ಒಂದು ಮಾತು ಆಡಿಲ್ಲ. ಮೊನ್ನೆ 6 ವರ್ಷದ ಅವಧಿಯಲ್ಲಿ 24 ಮೀಟಿಂಗ್ನಲ್ಲಿ 3 ಮೀಟಿಂಗ್ಗೆ ಬಂದಿದ್ದಾರೆ. ಅವರ ಜೀವನದಲ್ಲಿ ಈ 38 ವರ್ಷ ಅಂತ ಹೇಳಿದ ಇದರ ಅವಧಿಯಲ್ಲಿ ಅವರು ಮಾಡಿದ್ದು ಏನು ಸಂಘಕ್ಕೆ ಅಂತ ಕೇಳಿದರೆ ಅವರ ಹತ್ರವೇ ಹೋಗ್ಬಿಡ್ಬೋದು. ಸಂಘದಲ್ಲಿ ಏನು ಕಾಣುವುದಿಲ್ಲ ಅಂತ 100 ರೂಪಾಯಿ ಕೊಟ್ಟದ್ದು ಸಂಘಕ್ಕೆ ಇಲ್ಲ, ಕಾಣುವುದಿಲ್ಲ. ಸುತ್ತಮುತ್ತಲಿ ಒಂದು 100 ಸಂಘಗಳಿವೆ, ಬಂಟರ ಸಂಘಗಳು. ಒಂದು ನಮಗೆ ಗೊತ್ತಿದ್ದ ಮಟ್ಟಿಗೆ ಯಾವುದೇ ಬಂಟರ ಸಂಘಕ್ಕೆ ಅವರು ಪ್ರೇರಣೆ ಕೊಟ್ಟದ್ದು, ಪ್ರೋತ್ಸಾಹ ಕೊಟ್ಟದ್ದು, ಸಹಕಾರ ಕೊಟ್ಟದ್ದು, ಅಲ್ಲಿ ಭಾಗವಹಿಸಿದ್ದು ಅಥವಾ 10 ರೂಪಾಯಿ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಸಮರ್ಥ ಅಭ್ಯರ್ಥಿ ಅಂತ ಹೇಳ್ತಾರೆ, ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಅವರವರ ವ್ಯೂ ಪಾಯಿಂಟ್, ಅವರ ಹೆಚ್ಚಿ ಈ ಇಂಥವರನ್ನು ನನ್ನ ಎದುರಿಗೆ ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ. ನನ್ನ ಸ್ವಪ್ರಯತ್ನದಿಂದ ನಾನೀಗ ಕಾರ್ಕಳ, ಉಡುಪಿ, ಕುಂದಾಪುರ, ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಾಸರಗೋಡು, ಇಲ್ಲಿ ಎಲ್ಲ ಕಡೆ ನಾನು ನನಗೆ ಮತ ಕೇಳಲಿಕ್ಕೆ ಇಷ್ಟುವರೆಗೆ ಹೋಗಲಿಲ್ಲ. ಎಲ್ಲ ಕಡೆ ಪ್ರಯತ್ನ ಮಾಡಿ ಅಲ್ಲಿ ಚುನಾವಣೆ ಆಗದ ನೋಡಿದೆ. 86ನೇ ಇಸವಿಯಿಂದಲೂ ನಾನು ಸಂಘದ ಸಂಘಟನಾ ಕಾರ್ಯದರ್ಶಿ ನಂತರ ಎಲ್ಲಿಯೂ ಚುನಾವಣೆ ಆಗದಾಗಿ ನೋಡಿಕೊಂಡದ್ದು ನಾನು. ಅದೇ ನಾನು 2000ರಲ್ಲೂ ನನ್ನ ಎದುರಿಗೆ ಚುನಾವಣೆ ಅಂತ ತಂದು ಹಾಕಿದ್ರು. ಈ 3 ಮಂದಿ ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡಿದ್ದವರು ಅಧ್ಯಕ್ಷರಾದರೂ ಕಾರಣ ಯಾರಂತ ಒಮ್ಮೆ ಅವರ ಹತ್ರ ಸಮಾನವಾದವರ ಹತ್ರ ಕೇಳಿದರೆ ನಿಮ್ಗೆ ಗೊತ್ತಾಗ್ತದೆ. ಅವರನ್ನು ಕರ್ಕೊಂಡು ಬಂದವರು ನಾನು. ಅದಕ್ಕೆ ನಿದರ್ಶನ ಇದ್ದು ಕೊಡ ಪುರಾವೆ ಕೊಡಲಿಕ್ಕೆ ಆಗೋದಿಲ್ಲ, ಅದು ನಮಗೆ ಗೊತ್ತಿದ್ದ ವಿಷಯ. ಹಾಗೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಚುನಾವಣೆಯನ್ನು ಎದುರಿಸುವಂಥ ಒಂದು ಇದು ಬಂದಿದೆ. ನಮಗೆ ಭಾರಿ ಮನಸ್ಸಿಗೆ ದುಃಖ ಉಂಟು ಇದರಲ್ಲಿ. ಯಾಕೆಂದರೆ ಸಮಾಜದಲ್ಲಿ ಇಂಥ ಒಂದು ವಿಘಟನೆಗಳು ಅಥವಾ ಈ ಥರದ ವ್ಯವಸ್ಥೆಗಳು ನಡೆಯಬಾರ್ದು, ಚುನಾವಣೆ ಆಗಬಾರ್ದು. ಆದರೆ ಇಷ್ಟೆಲ್ಲ ಮುಂದೆ ಹೋಗಿದ ಮೇಲೆ ನಮಗೆ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಧರ್ಮ ಮತ್ತು ಅಧರ್ಮದ ನಡುವಿನ ಒಂದು ಇದು ಸಮರ. ನಾವು ಇದನ್ನು ಮರೆತು ಬಿಡ್ತೀವಿ ಚುನಾವಣೆ ಅಂತ, ಅದು ಬೇರೆ. ಆದರೆ ನಾವು ಹಿಂದೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ತಪ್ಪು ಕೆಲಸ ಮಾಡಿದ್ದಾರೆ ಅವರು. ಲಾಸ್ಟ್ ಟೈಮ್ ಸೋತ ಒಂದು ಕ್ರೋಧ, ದ್ವೇಷ ಅಥವಾ ಮಾತ್ಸರ್ಯದಿಂದ ಇವರನ್ನು ಅಭ್ಯರ್ಥಿಯಾಗಿ ಅವರು ನಿಲ್ಲಿಸಿ ಆ ಚಂದವನ್ನು ನೋಡ್ತಾ ಇದ್ದಾರೆ. ಅದನ್ನು ನಿಮಗೆ ತಿಳಿದಿರಬಹುದು. ಲಾಸ್ಟ್ ಟೈಮ್ ಸಹ ನೀವು ಮಾಧ್ಯಮದಲ್ಲಿ ಇದ್ದೀರಿ, ಈಗ ಸಹ ಇದ್ದೀರಿ. ಯಾವ ಹಿಂದಿರುವವರು ಯಾರು? ಮುಖ್ಯವಾಗಿ ಈ ಅಭ್ಯರ್ಥಿಯಲ್ಲ, ಇವರ ಹಿನ್ನೆಲೆಯನ್ನು ನೀವು ಕೇಳಿ ತಿಳಿದುಕೊಳ್ಳಿ. ಇವರೊಟ್ಟಿಗೆ ಒಂದು 20 ಮಂದಿ ಸ್ಪರ್ಧಿಸುತ್ತಾ ಇದ್ದಾರೆ. ನನ್ನೊಟ್ಟಿಗೆ ಇವರಲ್ಲಿದ್ದಾರೆ, ಇವರೆಲ್ಲ ಅಭ್ಯರ್ಥಿಗಳು, ನಾನು ಒಳ್ಳೆಯ ಅಭ್ಯರ್ಥಿಗಳೆಲ್ಲ. ಅವರದ್ದನ್ನು ಸ್ವಲ್ಪ ತಿಳಿದುಕೊಳ್ಳಿ. ಯಾರು ಹಾಳಂತ ಹೇಳುವುದಿಲ್ಲ, ಇವರೆಲ್ಲ ಒಳ್ಳೆಯವರು ಅಂತ ಹೇಳಿದ್ದೆ. ಹಾಗೆ ಇಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ. ನಮಗೆ ಪ್ರಚಾರ ಮಾಡುವಂಥ ಯಾವುದೇ ಉದ್ದೇಶವೂ ಇರಲಿಲ್ಲ. ನಾವು ನಮ್ಮಷ್ಟಕ್ಕೆ ಒಂದು ಪ್ರತಿಯೊಬ್ಬ ಸದಸ್ಯನಿಗೆ ಪತ್ರ ಬರೆದು ನಾವು ಚುನಾವಣೆಗೆ ನಿಂತಿದ್ದೇವೆ ಅಂತ ಅಷ್ಟೇ ಹೇಳಿದ್ದೇವೆ. ಇಷ್ಟರವರೆಗೆ ಒಂದು 50 ಮಂದಿಗೆ ಫೋನ್ ಮಾಡಿ ನಾನು ಚುನಾವಣೆಗೆ ನಿಂತಿದ್ದೇನೆ, ಮತ ಕೊಡಿ ಅಂತ ಯಾರ ಹತ್ರವೂ ಕೇಳಲಿಲ್ಲ. ಯಾಕೆಂದರೆ ಇಷ್ಟೆಲ್ಲ ಕೆಲಸ ಮಾಡಿ ಸಮಾಜಕ್ಕೆ ನಮ್ಮದನ್ನು ದಾರಿ ಎಂದು ಕೊಟ್ಟಮೇಲೆ ನಾನೊಂದು 1.5 ಎಕರೆ ಭೂಮಿಯನ್ನು ಸಗದಲ್ಲಿ 1 ಎಕರೆ ಚೀಲದ ಭೂಮಿ ಮರವೂರಿನಲ್ಲಿ ನಮ್ಮ ಸಂಘದ ಜಾಗ ತಗೊಂಡು ಕೋಟಿಗಟ್ಟಲೆ ಬೆಲೆ ದಾನ ಕೊಟ್ಟಿದ್ದೇನೆ. ಇದು ದಾನ ಪತ್ರ. ಶಕ್ತಿನಗರದಲ್ಲಿ ನಮ್ಮ ಸಂಘಕ್ಕೆ ಅನಾಥಿ ಕಟ್ಟಲು ದಾನ ಕೊಟ್ಟಿದ್ದೇನೆ. ಇದೆಲ್ಲವನ್ನು ನಾನು ಕೊಟ್ಟು ಅದು ಎಲ್ಲಿಯೂ ಹೇಳಿಕೊಟ್ಟು ಬರಲಿಲ್ಲ. ಈಗ ಇಂಥ ಮಾತುಗಳು ಇವರಿಂದ ಬಾಯಿಂದ ಬರುವಾಗ
ಇದನ್ನು ನಾನು ಎಷ್ಟು ಸಮಯ ಅಂತ ಗೌಪ್ಯವಾಗಿ ಇಡೋದು, ನಾನು ಸುಮ್ಮನೆ ಇಟ್ಕೊಂಡಿದ್ದ ಅಂತ ಜನರಿಗೆ ಇದನ್ನು ನಾನು ಸಮಾಧಿ ಇಟ್ಟುಕೊಟ್ಟಿದ್ದೇನೆ. ಜನರಿಗೆ ಬೇಕಂತಾದ್ರೆ ಅವರು ಆರಿಸಲು ನನ್ನನ್ನು ಆರಿಸ್ತಾರೆ, ಆರಿಸ್ಬೇಕಂದ್ರೆ ನನ್ನ ಒಂದು ಮನಸ್ಸಿನಲ್ಲಿ ಉಂಟು. ಪುನಃ ನಾನು ಈ ಕೆಲಸ ಮಾಡ್ತಾ ಸಾಯಬೇಕು ಇಲ್ಲಿ. ಅದರಿಂದಾಗಿ ಸತ್ಯ ವಿಷಯಗಳನ್ನು ನಿಮ್ಮ ಮೆದುಳಿಗೆ ತೆರೆದಿಡುವಂಥದ್ದು ನನ್ನ ಕರ್ತವ್ಯ. ಈ ವಿಷಯಗಳನ್ನು ನಿಮ್ಮ ಎದುರಿಗೆ ತೆರೆದಿಟ್ಟಿದ್ದೇನೆ. ಇನ್ನು ಕಟ್ಟಡ ಕಟ್ಟುವುದಕ್ಕೆ ನಮಗೆ ಎಲ್ಲರೂ ಕರೆಯುವಂತಲ್ಲ, ಅವರು ಅವರ ಪ್ರೆಸ್ ನೋಟ್ ನೋಡಿದ್ದೆ ಎಲ್ಲ ಕಡೆಯಲ್ಲಿ ನಮಗನ್ನು ಅವ್ರದ್ದು ಜನರು ಒಂದು 5 ಮಂದಿ ಎದ್ದು ಬಂದಿಲ್ಲ, ನನ್ನೊಟ್ಟಿಗೆ ಇರೋವರೆಗೆ ಎದ್ದು ಬಂದದ್ದು. ಹಾಗೆ ಮುಂದಿನ ದಿನಗಳ ಇಲ್ಲಿ ಯಾವಾಗ ಎಲ್ಲಿದ್ದೀರಂತ ಹೇಳಿದ್ದಾರೆ ಅಷ್ಟು ನೆನಪಿಲ್ಲ. ಬಟ್ ಅವರು ಸಹಿ ಕೋಬ್ಜೇರಿ ಮಾಡಿ ಮಹಾಸಭೆ ಮಾಡಲಿಕ್ಕೆ ಆಗ್ತದ? ಒಂದು ಸಂಘದಲ್ಲಿ ಇಷ್ಟು 1000 ಜನರಿರುವಾಗ ಅಧ್ಯಕ್ಷರಾಗಿ ಅವರೇ ಪ್ರಿಸೈಡ್ ಮಾಡ್ಬೇಕಲ್ಲ, ಅಮರನಾಥ್ ಶೆಟ್ಟರೇ ಪ್ರಿಸೈಡ್. ನನ್ನ ತಿಳುವಳಿಕೆಯಲ್ಲಿ ಒಂದು ಮಹಾಸಭೆಯಲ್ಲಿ ಅರ್ಧದಲ್ಲಿ ಎತ್ಕೊಂಡು ಹೋಗಿದ್ದಾರೆ, ಯಾಕಂದ್ರೆ ಅದು ನನಗೆ ನೆನಪುಂಟು. ಶುರು ಇದ್ದು ಫಸ್ಟ್ ಅವರನ್ನು ಅಧ್ಯಕ್ಷರಾಗಿ ಕೇಳಿಕೊಂಡದ್ದು, ಕರ್ಕೊಂಡು ಬಂದದ್ದು ನಾನೇ. ನನ್ನ ಹೆಂಡತಿಯ ತಂದೆಯ ತಮ್ಮವರು ಮತ್ತೆ ಕರ್ಕೊಂಡು ಬಂದದ್ದು ನಾನೇ. ಅವರು ಫಸ್ಟು ಮಹಾಸಭೆಯಲ್ಲಿ ಅರ್ಧದಲ್ಲಿ ಬಿಟ್ಟು ಉಪಾಧ್ಯಕ್ಷ ರವೀಂದ್ರನಾಥ್ಜಿ ಹೆಗ್ಡೆ ಅವರನ್ನು ಕೂತ್ಕೊಳಿಸಿ ಅವರು ಎತ್ಕೊಂಡು ಇವರದ್ದು ಕಾರ್ಯಕ್ರಮಕ್ಕೆ ಅವರು ನಮ್ಮ ಆಸನದ್ದು ಆದಿಚುಂಚನಿಗೆ ಅಲ್ಲಿಗೆ ಹೋಗುತ್ತೆ ಅಂದ್ರೆ ನನ್ನನ್ನು ಅಲ್ಲಿ ಇಟ್ಕೊಂಡು ಅದು ಆಯ್ತು. ಮತ್ತೆ ಪ್ರತಿಯೊಂದು ಮಹಾಸಭೆಯಲ್ಲಿ ಅಧ್ಯಕ್ಷ ಇದು ಮಾಡಬೇಕು, ನೋಟಿಸ್ ಕಳಿಸ್ಬೇಕು 21 ದಿವಸದ ಮೊದಲು. ಆ ನೋಟಿಸ್ ಎಲ್ಲ ಜನರಿಗೆ ತಲುಪಬೇಕು. ಅದು ಕೋಆಪರೇಟಿವ್ ಸಭೆ ಆದ್ಮೇಲೆ ಕೋಆಪರೇಟಿವ್ ಇದರಲ್ಲಿ ಫೈಲ್ ಆಗಬೇಕು, ಅವರು ಅದಕ್ಕೆ ದಸ್ಕತ್ ಆಗಬೇಕು. ಇದು ಫೋರ್ಜರಿ ಮಾಡುವ ಅರುಣ ಮರುಣ ಅಂತ ನನಗೆ ಸ್ವಲ್ಪ ಸಂಶಯ ಇತ್ತು. ಇವರು ಹೇಳಿದ್ದು ಸದಾನಂದ ಶೆಟ್ಟಿ. ಸದಾನಂದ ಶೆಟ್ಟರು ಅವರಿಗೆ ಪ್ರಾಯ ಇದ್ದಾರೆ, ಪಾಪ ಕ್ಷಮಿಸಿದ್ರು. ಇಲ್ಲದಿದ್ದರೆ ಯಾರಾದರೂ ಹೇಳ್ತಾರೆ ಒಂದು ಮಹಾಸಭೆಯ ನೋಟಿಸನ್ನು 21,000-25,000 ಜನರಿಗೆ ಕಳಿಸ್ಲಿಕ್ಕೆ ಉಂಟು. ಅವರಿಗೆ ಕಳಿಸುವಾಗ ಅವರು ಇದು ಬರ್ತದೆ, ಅದು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡಲಿಕ್ಕೆ ಉಂಟು. ನೀವು ಮೊನ್ನೆ ನೋಡಿದ್ದೀರಿ ನಮ್ಮ ಮಹಾಸಭೆ ಇದ್ದು ಇದೆಲ್ಲ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಅಧ್ಯಕ್ಷನಾಗಿ ಅಧ್ಯಕ್ಷನೇ ಪ್ರಿಸೈಡ್ ಮಾಡಬೇಕು, ಇನ್ನೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ನಿಮ್ಮ ಒಂದು ಇದರಲ್ಲಿ 30 ನಿಮ್ಮ ಜೊತೆ ಇದ್ದು ನಿಮ್ಮ ನೆರವನ್ನು ಪಡೆದದ್ದು ಅಂತ ಹೇಳಿದ್ರೆ ಯಾರು ಅಧ್ಯಕ್ಷ ಅಭ್ಯರ್ಥಿ ಅಥವಾ ಬೇರೆಯವರು ಇಲ್ಲದ್ದನ್ನು ನಾವು ಅಂತ ಹೇಳಿಕೆ ಆಗುದಿಲ್ಲ. ನೀವಾಗಿ ಅಥವಾ ಸಮಾಜದಲ್ಲಿ ಹೇಳಿ ಸದಾನಂದ ಶೆಟ್ಟರು ಸಂಘದ ಸದಸ್ಯರಾದದ್ದು ಯಾರ ಮುಖಾಂತರ, ಅವರು ಉಪಾಧ್ಯಕ್ಷರಾದದ್ದು ಯಾರ ಮುಖಾಂತರ, ಅವರ ಅಧ್ಯಕ್ಷರಾದದ್ದು ಯಾರ ಮುಖಾಂತರ ಅಂತ ಅವರ ಹತ್ರ ಹೇಳಿ. ಶ್ರೀನಾಥ ರೆಡ್ಡಿ ಅವರ ಅಧ್ಯಕ್ಷರಾದದ್ದು ಯಾರ ಮುಖಾಂತರ ಹೇಳಿ, ಅಮರನಾಥ್ ಶೆಟ್ಟಿ ಅವರ ಅಧ್ಯಕ್ಷರಾದದ್ದು ಯಾರ ಮುಖಾಂತರ ಅಂತ ಕೇಳಿ. ಅದು ಅವರ ಹತ್ರ ನಾನು ಅದರಲ್ಲಿ ದಾಖಲೆ ಕೊಡಲಿಕ್ಕೆ ಆಗುದಿಲ್ಲ, ಅದು ದಾಖಲೆಗಳು ಇಲ್ಲದ ಅದು ನಾನು ಮಾಡಿದ್ದೇನೆ ಅಂತ ನಿಮ್ಮ ಎದುರು ಹೇಳಲಿಕ್ಕೆ ಆಗುದು ಹೇಳುವುದಿಲ್ಲ. ನೀವೆಲ್ಲ ಕೇಳ್ಬೋದು ಸಮಾಜದಲ್ಲಿ, ಸಮಾಜಕ್ಕೆ ಗೊತ್ತಿಲ್ಲ. ಈಗ ನೀವು ಅಧ್ಯಕ್ಷರಾಗಿ ತುಂಬಾ ಜನಕ್ಕೆ ಮೋಹನ್ ಆಳ್ವರಿಗೆ ಅವರಿಗೆಲ್ಲ ಕೇಳಿದೆ ಅಂತ ಹೇಳಿದ್ರೆ ನೀವು ಏ ಸದಾ ಅಂತ ಸಂದರ್ಭವೂ ಇಲ್ಲ, ಆದ್ದರಿಂದ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರು ಅರ್ಥರಲ್ಲ ಅಂತ ನಿಮ್ಮ ಲೆಕ್ಕಾಚಾರ ಅಧ್ಯಕ್ಷ? ಅದು ನಿಮ್ಮ ಇದಕ್ಕೆ ಬಿಟ್ಟದ್ದು, ಅವರ ಸಾಮರ್ಥ್ಯ ಅವರ ವೈಯಕ್ತಿಕ ಇದರಲ್ಲಿ ಇರಬಹುದು. ಆದರೆ ಸಮಾಜದಲ್ಲಿ ಅವರ ಸಾಮರ್ಥ್ಯಕ್ಕೆ ಅವರು ಏನು ಕೊಡಲಿಲ್ಲ ಸಮಾಜ. ಅದರಿಂದಾಗಿ ನಾನು ಸಮಾಜದ ವಿಷಯದಲ್ಲಿ ಅವರು ಸಮರ್ಥರಲ್ಲ ಅಂತ ಹೇಳಿದೆ. ವಿನಯ್ ಹೆಗ್ಡೆಯವರನ್ನು ನಾನು ಅದನ್ನು ಅಫೀಷಿಯಲ್ ಹೇಳಿದ್ದು ಹೇಳುವುದಿಲ್ಲ. ಅವರನ್ನು ನಾವು ಭೇಟಿಯಾಗಿದ್ದೇವೆ, ಅವರನ್ನು ಭೇಟಿಯಾಗಿದ್ದೆ, ಮೋಹನರೊಟ್ಟಿಗೆ ಹೋಗಿ ಭೇಟಿಯಾಗಿದ್ದೆ, ವೈಯಕ್ತಿಕವಾಗಿ ಭೇಟಿಯಾಗಿದ್ದೆ. ಅದನ್ನು ಮಾತುಕತೆ ನಮ್ಮೊಳಗೆ ಇರಲಿ ಅಂತ ಅವ್ರು ಹೇಳಿದ್ದಾರೆ, ಅದನ್ನು ನಾವು ಬಹಿರಂಗವಾಗಿ ಹೇಳಿದ್ದೇವೆ. 22,300 ಹೈಕೋರ್ಟ್ ಆರ್ಡರ್ ಮಾಡಿದ್ದು ಇಲೆಕ್ಷನ್, ಡಿಸ್ಟಿಕ್ ರಿಜಿಸ್ಟ್ರಾರ ಮುಖಾಂತರ ಇಲೆಕ್ಷನ್ ಆಯಿತು. ಅದು ಅವರು ಅಮೆಂಡ್ಮೆಂಟ್ ಮಾಡಿದ್ದೆ, ಅದೇ ಅದೇ ಅವರಾಗಿ ಕಾನೂನು ಬಾಹಿರವಾಗಿ ಅಲ್ಲಿ ಮಾಡಿದ್ದೀರಿ, ಗೊತ್ತಾಗ್ತದೆ. ಅದು ಹೋಗಲಿಕ್ಕಿಲ್ಲ, ಎಲ್ಲ ಮಂಗಳೂರಿನಲ್ಲಿ ಆಗ್ಬೇಕು, ಇದೆಲ್ಲ ಅಮೆಂಡ್ಮೆಂಟ್ ಆಗಬೇಕಾದ್ರೆ. ಅದು ಕಾನೂನು ಬಾಹಿರ ಅಂತ ಹೈಕೋರ್ಟ್ ತೀರ್ಮಾನ ಮಾಡಿ ಇಲೆಕ್ಷನ್ ಡಿಕ್ಲೇರ್ ಮಾಡಿ. ಈಗ ಕ್ವಶನ್ ಯಾವುದು ಕೇಳ್ಬೋದು? ಈಗ ಈ ವಿಷಯಕ್ಕೆ
ಎಷ್ಟು ಮೆಜಾರಿಟಿ ಅದಕ್ಕೆ ಬರ್ತಾ ಇದೆ. ಆಗುವಾಗ ಪ್ರತಿ ತಾಲೂಕಿನಲ್ಲಿ ಚುನಾವಣೆ ಇತ್ತು, ಅಧ್ಯಕ್ಷ ನೀವು ಪ್ರತಿ ತಾಲೂಕಿನಲ್ಲಿ ಉಂಟು, ಕಾರ್ಯಕಾರಿ ಸಮಿತಿಯು ಅಲ್ಲಲ್ಲಿ ಉಂಟು. ಆದರೆ ನಮ್ಮ ಬೈಲಾಗದಲ್ಲಿ ಅಮರನಾಥ ಶೆಟ್ಟಿ ಕಾಲದಲ್ಲಿ ಆದ ಬೈಲಾಗ, ಅದನ್ನು ನಾನು ಸಣ್ಣ ಮಾಡಿದ್ದಂತ ಹೇಳಿದರೆ ಕಷ್ಟ. ಅವರ ಅಧ್ಯಕ್ಷರಾಗಿದ್ದುಕೊಂಡು ಅಲ್ಲಿ ಆಗಬೇಕು, ಅದರಲ್ಲಿ ಚೇಂಜ್ ಮಾಡಿದ್ದು. ಅಧ್ಯಕ್ಷನಿಗೆ ಓಟ್ ಹಾಕಲಿಕ್ಕೆ ಇಲ್ಲಿಗೆ ಬರಬೇಕು, ಸುಳ್ಯದವಸ ಇಲ್ಲಿಗೆ ಬರಬೇಕು, ಹಸುಗೋಡಿನವಸ ಇಲ್ಲಿ ಬರಬೇಕು, ಎಲ್ಲ ಕಡೆಯವರು ಇಲ್ಲಿ ಬರಬೇಕು. ಲಾಸ್ಟ್ ಟೈಮ್ನಲ್ಲಿ ನನಗೆ ಎಲ್ಲ ಕಡೆಯಲ್ಲಿ 85%ಗಿಂತಲೂ ಹೆಚ್ಚು ಮತ ಬಿಟ್ಟಿದೆ ಎಲ್ಲ ಕಡೆ. ಈ ಸಾರಿ ಅಷ್ಟು ದೂರದಿಂದ ಅಷ್ಟು ಜನ ಬರ್ತಾರ ಬರಲಿಕ್ಕೆ ಕಷ್ಟ. ನಾನು ಯಾರನ್ನು ಕೇಳಿಕೊಂಡು ಸಾವಿರಲಿಲ್ಲ, ಯಾಕೆಂದರೆ ಅವರಿಗೆ ಬೇಕಾದರೆ ಆಯ್ಕೆ ಮಾಡಲಿ, ಜನರಿಗೆ ಬೇಡದಿದ್ದರೆ ಬಿಟ್ಟು ಬಿಡಲಿ, ನಾನು ಆರಾಮಾಗ್ತೇನೆ, ಏನೋ ಒಂದು ಬಂದ ಬುದ್ಧಿ ಅಡುಗೆ ಆಗ್ತದೆ ಅಂತ ಒಂದು ಭಾವನೆ ನನ್ನಲ್ಲಿ ಉಂಟು. ಅದನ್ನು ಕೇಳಿಕೊ. ಆದರೆ ಈ ಸಾರಿ ಅಷ್ಟು ಮತದಾನ ಆಗುವುದಿಲ್ಲ, ದೂರ ದೂರದ ಊರಿನಿಂದ ಇಲ್ಲಿಗೆ ಜನರು ಖಂಡಿತ ಬರುವುದಿಲ್ಲ, ಬರಬಹುದು. ಅವರ ಪ್ರಯತ್ನ ಕೆಲವರು ವೈಯಕ್ತಿಕ ಪ್ರಯತ್ನದಿಂದ ಕೆಲವರು ಪ್ರಯತ್ನ ಮಾಡ್ತಿದ್ದೆ, ನಮಗೆ ಬೇಕಾದವರು ಅವರು ಬೇರೆ ಬೇರೆ ತಾಲೂಕಿನಿಂದ ನಮ್ಮ ಪರವಾಗಿ ಆಯ್ಕೆಯಾದವರಿದ್ದಾರೆ. ಸೊ ಈಗ ಎಷ್ಟು ಮತದಾನ ಆಗ್ತದೆ, ಎಷ್ಟರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಯಾವುದೇ ಲೆಕ್ಕಾಚಾರವನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಆಗ್ಬೋದು, ಅದು ಅವರ ಜನರ ಮೇಲೆ ಬಿಟ್ಟದ್ದು, ಅದು ನಮಗೆ ಹೇಳಲಿಕ್ಕೆ ಆಗುತ್ತೆ. ಫಸ್ಟ್ಗೆ ಒಮ್ಮೆ ಮೊದಲಾಗಿದೆ 2005. ಪ್ರೆಸಿಡೆಂಟ್ ಇದ್ದು ಕೌಂಟಿಂಗ್ ಅದೇ ದಿವಸ ಕಾರ್ಯಕಾರಿ ಸಮಿತಿ ಅಲ್ಲಲ್ಲಿ ಓಟ್ ಆಗ್ತದೆ, ಬೇರೆ ಬೇರೆ ತಾಲೂಕು ಮತ್ತು ಕಾಸರಗೋಡಿನಲ್ಲಿ. ಅದು ಆ ಓಟ್ ಇಲ್ಲೇ ಎಲ್ಲ ಕ್ಯಾನ್ಸಲ್ ಆಗಿದೆ. ಮಂಗಳೂರಿನಲ್ಲಿ ಮಾತ್ರ ಓಟ್ ಆಗ್ತದೆ, 13 ಓಟ್ ಆಗ್ತದೆ, 14 ಕೌಂಟಿಂಗ್ ಆಗ್ತದೆ. ಮುಖ್ಯವಾಗಿ ಇವರೊಂದು ಅಭಾವನೆ ಆಗಿ ಹೇಳಿದ ಹಾಗೆ ಕಟ್ಟಡವನ್ನು ಕೆಡುವ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಕೆಡವಬೇಕಿತ್ತು, ಇಲ್ಲಿ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಮಾಡಿದ್ರೆ ಕೆಡಬೇಕು, ಇಲ್ಲದಿದ್ದರೆ 6 ಆಯ್ತಾರೆ ಕೆಳಗೆ. ಅದನ್ನು ಕಟ್ಟಬೇಕು ಅಂತ ಒಂದು ಆಸೆ ನನ್ನ ಹತ್ರ ಉಂಟು. ಆದರೆ ನನ್ನಿಂದಲೇ ಆಗ್ತದೆ ಅಂತ ಯಾರೋ ಯಾವ ಮನುಷ್ಯನು ಭಾವಿಸಲಿಕ್ಕೆ ಸಾಧ್ಯ ಇಲ್ಲ, ನಮ್ದೆಲ್ಲ ಸ್ಥಿರವಲ್ಲ. ಆದರೆ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಅದನ್ನು ನಾನು ಮಾಡ್ತೇನೆ ಅಂತ ಮುಂದೆ ಹೋಗಿದ್ದೇನೆ. ಇದ್ರೂ ಅದನ್ನು ಎಲ್ಲ ಅಪೇಕ್ಷೆ ಅಂತೆ ನಾನಾಗಿ ಮುಂದೆ ಹೋದಲ್ಲ, ನಮ್ಮ ಆಡಳಿತ ಮಂಡಳಿಯ ಬಹುತೇಕ ಒಂದು ಸದಸ್ಯ ನೀವೇ ಆಗಬೇಕು, ಬೇರೆ ನಮಗೆ ಇಲ್ಲಿ ಕಾಣೋದಿಲ್ಲ ಅಂತ ಆ ಒತ್ತಡ ಬಿದ್ದದ್ರಿಂದ ನಾನು ಮುಂದೆ ಹೋಗಿದ್ದೇನೆ. ಚುನಾವಣೆ ಒಂದು ಪ್ರಸ್ತಾಪ ಅಲ್ಲಿ ಇರಲಿಲ್ಲ, ಯಾಕೆಂದರೆ ಎಲ್ಲರೂ ಇದ್ದರು ಅಲ್ಲಿ, ಎಲ್ಲಿ ಇದ್ದುಕೊಂಡೇ ಆಗ್ತದೆ. ಈಗ ನಿಮ್ಮ ಸಂಘದಲ್ಲಿ ದುಡ್ಡು ಸಂಘದಲ್ಲಿ ನಾನೊಂದು ಬಹಿರಂಗವಾಗಿ ಹೇಳಲಿಕ್ಕೆ ಆಗುದಿಲ್ಲ, ದುಡ್ಡು ತಕ್ಕ ಮಟ್ಟಿಗೆ ಉಂಟು ನಮ್ಮ ಈ ಕಾರ್ಯಗಳಿಗೆ ಉಂಟು. ನಮ್ಮ ಯಾಕೆಂದರೆ ಪ್ರತಿ ವರ್ಷ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಕೋಟಿಗಟ್ಟಲೆ ಹಣ ಕೊಡ್ತೇವೆ, ನಮ್ಮ ಹತ್ರ ಉಳಿಯುವುದಿಲ್ಲ ಹೆಚ್ಚು, ತಕ್ಕ ಮಟ್ಟಿಗೆ ಉಳಿಯುತ್ತದೆ. ನಮ್ಮ ಈ ಕಟ್ಟಡ ನಿರ್ಮಾಣದಲ್ಲಿ ಅವಶ್ಯಕವಾದ ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ಅತ್ಯಂತ ಸಮಾಜ ಕೊಡ್ಬೇಕು, ಸಮಾಜ ಕೊಡ್ಬಹುದಂತ ಧೈರ್ಯ ಉಂಟು, ಆ ಧೈರ್ಯದಿಂದ ಮುಂದೆ ಹೋಗಿದ್ದೆ. ಈಗ ನೀವು ಕಾರ್ಯಕ್ರಮ ನಾಡೋರ್ ಮಾತೃಸಂಗದಿಂದ ವಿನಾಯಕ ಪ್ರತಿಷ್ಠಾನಕ್ಕೆ ಬದಲಾವಣೆ ಯಾಕೆ ಆಯ್ತು, ಆ ರೀತಿ ಒಂದು ಅಪಪ್ರಚಾರ ಇದೆ. ಅದು ಸಮಿತಿ ಅಂತ ಸೂರ್ಯ ರಚನೆ ಮಾಡಿಕೊಂಡು ನಾನು ಅದರ ಅಧ್ಯಕ್ಷನಾಗಿದ್ದೆ, ನಾವು ಪ್ರಾರಂಭ ಮಾಡಿದ್ದೆವು. ಮಾತೃಸಂಘ ಮತ್ತು ಎಲ್ಲ ಸಂಘಗಳು ಅದರಲ್ಲಿ ಇನ್ವಾಲ್ವ್ ಆಗಿತ್ತು. ಮಾತೃಸಂಘಕ್ಕೆ ಯಾವತ್ತೂ ಕಾರ್ಯಕ್ರಮ